ಸೂರ್ಯ ಬಹು ತೇಜೋಮಯವಾಗಿದ್ದು ಹೆಚ್ಚು ಪ್ರಕಾಶವನ್ನು ಕೊಡುತ್ತಿರುತ್ತದೆ. ಆದರೆ ಸೂರ್ಯನ ಮೇಲ್ಮೆಯಲ್ಲಿ ಕೆಳಭಾಗವು ಅಷ್ಟೊಂದು ಉಷ್ಣವಾಗಿಲ್ಲ, ಆದ್ದರಿಂದ ಅಲ್ಲಿ ಅಂಧಕ್ಷೇತ್ರವಿದೆ. ಇದಕ್ಕೇನೆ ಸನ್ಸ್ಪಾಟ್ ಎಂದು ಹೆಸರು. ಇಂದು ನಾವು 2 ಇಂಚಿನ ದೂರದರ್ಶಕದಿಂದ ಈ ಚುಕ್ಕೆಗಳನ್ನು ವೀಕ್ಷಿಸುವ ಈ ದುರ್ಬೀನನ್ನು ಒಂದು ಸ್ಟ್ಯಾಂಡರ್ ಮೇಲೆ ಇಡಲಾಗಿದೆ. ಇದರಲ್ಲಿಯೇ ಒಂದು ಬದಿ ಆಬ್ಜೆಕ್ಟಿವ್ ಪೀಸ್ ಹಾಗೂ ಇನ್ನೊಂದು ಬದಿಯಲ್ಲಿ ಐ ಪೀಸ್ ಇವೆ. ಹಾಗೂ ಇದರಲ್ಲಿ 45 ಅಂಶದ ಮೇಲೆ ಒಂದು ಕನ್ನಡಿ ಇದೆ. ಸೂರ್ಯನನ್ನು ನೇರವಾಗಿ ನೋಡಬಾರದು ಎಂಬುದರ ಖಾತ್ರಿ ಮಾಡಿಕೊಳ್ಳಿ. ಸೂರ್ಯನ ನೆರಳು ಬಿಳಿ ಕಾಗದದ ಮೇಲೆ ಬೀಳಲಿ. ಈಗ ಈ ನೆರಳಿನ ನಿರೀಕ್ಷಣೆ ಮಾಡಿ. ಈ ನೆರಳನ್ನು ಫೋಕಸ್ ಮಾಡಿ ಸರಿಯಾಗಿ ಪ್ರತಿಮೆಯನ್ನು ಕಾಗದದ ಮೇಲೆ ಮೂಡಲಿ. ಕಾಗದವನ್ನು ಹಿಂದೆ ಮುಂದೆ ಸರಿಸಿ, ಇಮೇಜನ್ನು ಸರಿಪಡಿಸಿಕೊಳ್ಳಿ. ಒಂದೆಡೆ ಈ ಪ್ರತಿಮೆಯಲ್ಲಿ ಒಂದು ಚುಕ್ಕೆ ಕಾಣುವುದು. ಈ ಚುಕ್ಕೆಯನ್ನೇ ಸನ್ಸ್ಪಾಟ್ ಎಂದು ಹೆಸರು. ಇಲ್ಲಿಯ ಉಷ್ಣಾಂಶವು 4000 ಕೆಲ್ವಿನ್ ಇದೆ, ಆದರೆ ಉಳಿದೆಡೆ 6000 ಕೆಲ್ವಿನ್ ಇರುತ್ತದೆ. ಸೂರ್ಯನು ನಮ್ಮಿಂದ 15 ಕೋಟಿ ಕಿಲೋಮೀಟರ್ ದೂರ ಇರುವುದು, ಅದರ ವ್ಯಾಸವು 7 ಲಕ್ಷ ಕಿಲೋಮೀಟರ್ ಇದೆ. ಈ ಕರಿ ಚುಕ್ಕೆ ಅದು ಆಕಾರ ಚಿಕ್ಕದಾಗಿ ಕಾಣಬಹುದು, ಆದರೆ ಪ್ರತ್ಯಕ್ಷದಲ್ಲಿ ಅದು ಪೃಥ್ವಿಗಿಂತ ದೊಡ್ಡದಿರಲು ಸಾಕು.